ಜೆಡಿಎಸ್ ಬಗ್ಗೆ ಶರವಣ ಏನ್ ಹೇಳಿದ್ರು ಎಚ್ಡಿ ಕುಮಾರಸ್ವಾಮಿಯೇ ಮುಂದಿನ ಮುಖ್ಯಮಂತ್ರಿ ಯಾವ ಪಕ್ಷದೊಂದಿಗೂ ಕೈಜೋಡಿಸಲ್ಲ ಜೆಡಿಎಸ್ ಪಕ್ಷಕ್ಕೆ ಜನರೇ ಶಕ್ತಿ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಎಷ್ಟು ಬಲಿಷ್ಠವಾಗಿದೆ ಜನತಾದಳ ಯಾಕ್ತಕ್ಕೋಸ್ಕರ ಅಧಿಕಾರವನ್ನು ಹಿಡಿಬೇಕು ಅನ್ನೋದ ಬಗ್ಗೆ ನಮ್ಮ ಕಾರ್ಯಕರ್ತರನ್ನು ಕಳೆದ ಆರು ದಿವಸಗಳಿಂದ ಜೆಡಿಎಸ್ ಸಂಘಟನಾ ಕಾರ್ಯಗಾರವನ್ನು ನಮ್ಮ ವರಿಷ್ಠ ಅಂತ ಸನ್ಮಾನ್ಯ ದೇವೇಗೌಡರು ಹಾಗೂ ನಾಯಕರಂತ ಕುಮಾರಣ್ಣವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊದಲು ಎರಡು ದಿನ ಶಾಸಕರಿಗೆ ಮತ್ತು ಮುಂದಕ್ಕೆ ಶಾಸಕರು ಆಗುವಂತವರಿಗೆ ಕಾರ್ಯಾಗಾರವನ್ನು ಮಾಡಿದ್ರು ಮೂರನೇ ದಿವಸ ಮಹಿಳೆಯರಿಗೋಸ್ಕರ ವಿಶೇಷವಾಗಿ ಮಾಡಿದ್ರು ನಾಲ್ಕನೇ ದಿವಸ ಯುವಕರಿಗೆ ಐದನೇ ದಿವಸ ಅಲ್ಪಸಂಖ್ಯಾತರಿಗೆ ಇವತ್ತು ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾ ಹಿಂದುಳಿದ ವರ್ಗದವರಿಗೆ ಎಲ್ಲ ರೀತಿಯಲ್ಲಿ ಇವತ್ತು ಕಾರ್ಯಾಗಾರವನ್ನು ನಡೆಸ್ತಾ ಇದ್ದೀವಿ ಬಹುಶಃ ನಾಳೆ ಅಲ್ಪಸಂಖ್ಯಾತರ ಕ್ರಿಶ್ಚಿಯನ್ಸ್ ಕುಲ ಬಾಂಧವರು ಏನಿರ್ತಾರೆ ಅವರಿಗೂ ಕೂಡ ನಾಳೆ ಮಾಡ್ತಾ ಇದ್ದಾರೆ ಬಹುಶಃ ನನಗೆ ಈ ಒಂದು ಕಾರ್ಯಾಗಾರದ ಮೂಲಕ ನಮ್ಮ ಪಕ್ಷಕ್ಕೆ ಇನ್ನಷ್ಟು ಶಕ್ತಿಯನ್ನು ನಮ್ಮ ನಾಯಕರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇವತ್ತು ರಾಷ್ಟ್ರೀಯ ಪಕ್ಷಗಳು ಎರಡಕ್ಕೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಪಕ್ಷದಲ್ಲಿ ಒಂದು ಹೈಟೆಕ್ ಈ ಥರ ಒಂದು ಕಾರ್ಯಾಗಾರ ನಡೀತಾ ಇರತಕ್ಕಂಥದ್ದು ಇದನ್ನೇ ಪ್ರಥಮ ಬಾರಿಗೆ ಎಲ್ಲರೂ ಕಾರ್ಯಾಗಾರ ಮಾಡಬೇಕಾದ್ರೆ ನಾಗ್ಪುರ್ಗೆ ಹೋಗಬೇಕು ಅಂತೇಳಿ ಆರ್ ಎಸ್ ಎಸ್ ಅವರು ಅಲ್ಲಿ ಇರ್ತಾರೆ ಅಂತೇಳಿ ಹೇಳಿ ಮಾತಾಡ್ತಾ ಇದ್ರು ಆದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಈ ಥರ ಕಾರ್ಯಾಗಾರವನ್ನು ಬಿಡದಿ ತೋಟದಲ್ಲೇ ಬಂದು ನೋಡ್ಬೋದು ಅನ್ನೋದು ಒಂದು ವ್ಯವಸ್ಥೆಯನ್ನು ಇವತ್ತು ಕಲ್ಪಿಸ್ಕೊಟ್ಟಿದ್ದಾರೆ ಬಹುಶಃ ಇದರಿಂದ ಭಾಳಷ್ಟು ಪರಿವರ್ತನೆ ಆಗ್ತಾ ಇದ್ದೀವಿ ರಾಜ್ಯದಲ್ಲಿ ನಾವು ಚುನಾವಣೆಯನ್ನು ಯಾವ ಥರ ಎದುರಿಸಬೇಕು ಜನಗಳಲ್ಲಿ ಯಾವ ಥರ ಮುಟ್ಟಬೇಕು ನಮ್ಮ ಕಾರ್ಯಕ್ರಮಗಳು ಯಾವ ಥರ ಇರಬೇಕು ಮುಂದಿನ 2023ಕ್ಕೆ 123 ಸೀಟುಗಳನ್ನು ಹೇಗೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ತಿಳುವಳಿಕೆಗಳನ್ನು ನಮ್ಮ ನಾಯಕರು ಕೊಟ್ಟಿದ್ದಾರೆ ಅದರಿಂದ ಇವತ್ತು ಅಷ್ಟೇ ಅಲ್ಲ ನಮ್ಮ ಅಧಿಕಾರಕ್ಕೆ ಬಂದರೆ ಪಂಚರತ್ನ ಕಾರ್ಯಕ್ರಮವನ್ನು ಕೂಡ ಯಾವ ಥರ ನಾವು ಕೊಡ್ತೀವಿ ಅನ್ನೋದನ್ನು ಭಾಳ ಅಚ್ಚುಕಟ್ಟಾಗಿ ಎಲ್ಲವನ್ನ ತಿಳುವಳಿಕೆ ಮಾಡಿದ್ದಾರೆ ಬಹುಶಃ ಬೂತ್ ಮಟ್ಟದಿಂದ ನಮ್ಮ ಕಾರ್ಯಕರ್ತನ ಸಜ್ಜುಗೊಳಿಸಿ ಮತದಾರನ ಹೋಗಿ ಭೇಟಿ ಮಾಡಿ ನಮ್ಮ ಸರ್ಕಾರದ ಮುಂದಕ್ಕೆ ಏನು ಪೂರ್ಣ ಬಹುಮತ ಸರ್ಕಾರ ಬಂದರೆ ನಾವು ಏನೇನು ಕಾರ್ಯಕ್ರಮಗಳನ್ನ ಕೊಡ್ತೀವಿ ಹಿಂದೆ ನಾವು ಏನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಸದಸ್ಯತ್ವ ಕಾರ್ಯಕ್ರಮವನ್ನು ಕೂಡ ನೋಂದಾವಣೆ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಪಕ್ಷ ಬಲವರ್ಧನೆ ಆಗಬೇಕು ಸಂಘಟನೆ ಆಗಬೇಕು ರಾಜ್ಯದಲ್ಲಿ ಮತ್ತೊಮ್ಮೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ಒಂದು ಶಪಥ ಮಾಡಿಕೊಂಡು ಇವತ್ತು ನಾವು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಬಹುಶಃ ನಮಗೆ ಭಾಳ ಭರವಸೆ ಇದೆ ನನಗೆ ನಂಬಿಕೆ ಇದೆ ಪೂರ್ಣ ವಿಶ್ವಾಸ ಇದೆ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಇವತ್ತು ಜನ ಮನೆ ಬಾಗಿಲು ಕಳಿಸುವಂಥ ಸಮಯ ಭಾಳ ಹತ್ತಿರದಲ್ಲಿದೆ ಇವತ್ತು ಒಬ್ಬ ಹೃದಯವಂತ ತಾಯಿ ಹೃದಯ ಇರತಕ್ಕಂಥ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಈ ರಾಜ್ಯದ ಜನ ಕೂಡ ಈಗ ಬಯಸ್ತಾ ಇದ್ದಾರೆ ಯಾಕೆಂದರೆ ತಾವು ನೋಡ್ತಾ ಇದ್ದೀರಿ ನಿನ್ನ ಬೆಂಗಳೂರು ನಗರದಲ್ಲಿ ಜಸ್ಟ್ ಒಂದು ಪ್ರಳಯ ಆಯಿತು ಮಳೆ ಬಂತು ಯಾರಾದ್ರು ನೆಮ್ಮದಿ ಜೀವನ ಮಾಡೋಕ್ಕಾಗ್ತಾ ಇದೆಯಾ ಇವತ್ತು ಜನ ಇವತ್ತು ಅವರವರ ಜೀವವನ್ನು ಪಣ ತೊಟ್ಟು ಇವತ್ತು ಮಳೆ ಬಂದರೆ ಸಾಕಪ್ಪ ಅಂತ ಹೇಳಿ ಪರಿಸ್ಥಿತಿ ಉದ್ಭವ ಆಗಿದೆ ಜನಕರುಗಳು ಹಸು ಎಲ್ಲ ಕೂಡ ರೋಡಲ್ಲೇ ಜೀವವನ್ನು ಪ್ರಾಣವನ್ನು ಕಳ್ಕೊಂಡಿರತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೀನಿ ಅದರಿಂದ ನನಗೆ ಅನ್ನಿಸ್ತದೆ ಬಹುಶಃ ಕುಮಾರಣ್ಣವರ ಒಂದು ಶಕ್ತಿ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇವತ್ತು ಈ ರಾಜ್ಯಕ್ಕೆ ಬೇಕು ಅದು ಯಾವುದೇ ವಿಚಾರ ಬರಲಿ ಈ ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ ಇವತ್ತು ಪ್ರಾದೇಶಿಕ ಪಕ್ಷ ಕನ್ನಡಿಗರ ಪಕ್ಷ ಜನರ ಸರ್ಕಾರ ತರಬೇಕು ಅನ್ನೋದೇ ಉದ್ದೇಶ ಅದರಿಂದ ಈ ಕಾರ್ಯಕ್ರಮಗಳು ಸತತವಾಗಿ ನಡೀತಾ ಇದೆ ಈ ಬಾರಿ ಇಷ್ಟೇ ಅಲ್ಲ ಇನ್ನೂ ಬರೋ ತಿಂಗಳು ಮತ್ತೆ 14ನೇ ತಾರೀಕಿಂದ ಎರಡನೇ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗಲಿದೆ ಪಂಚರತ್ನ ಅಂದರೆ ಗ್ರಾಮ ಪಂಚಾಯತ್ಗಳು ಈ ರಾಜ್ಯದಲ್ಲಿ 6,000 ಇರತಕ್ಕಂಥದ್ದು ಅದರಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಕೂಡ ಉಚಿತ ಶಿಕ್ಷಣ ಎರಡನೇದಾಗಿ ಉಚಿತ ವಸತಿ ಮೂರನೇದಾಗಿ ಉಚಿತವಾಗಿ ಇದು ಸ್ವಾವಲಂಬಿ ಜೀವನ ನಡೆಸಬೇಕು ಅಂತೇಳಿ ರೈತರಿಗೋಸ್ಕರ ಅವ್ರೇನೀಗ ನಾವು ಸಾಲ ಮನ್ನಾ ಮಾಡಿದ್ದೀವಲ್ಲ 26,000 ಕೋಟಿ ಸಾಲ ಮನ್ನಾಡ ಅಷ್ಟೇ ಅಲ್ಲ ಸಾಲ ಮಾಡದೆ ಅವನ ಜೀವನವನ್ನು ಹೆಂಗೆ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮಗಳನ್ನ ರೈತರಿಗೋಸ್ಕರ ತರ್ತಾ ಇರತಕ್ಕಂಥದ್ದು ಮತ್ತು ಯುವಕರಿಗೋಸ್ಕರ ಯುವಕರ ಒಂದು ಶಕ್ತಿ ಮತ್ತು ಅವ್ರಿಗೆ ಉದ್ಯೋಗ ಮತ್ತು ಮಹಿಳೆಯರ ಸಬಲೀಕರಣ ಮತ್ತು ಜೊತೆಗೆ ಶಿಕ್ಷಣ ಆರೋಗ್ಯ ಇದೆಲ್ಲವನ್ನು ಕೂಡ ಕೊಡಬೇಕು ಅಂತೇಳಿ ನಮ್ಮ ನಾಯಕರು ತೀರ್ಮಾನ ಮಾಡಿದ್ದಾರೆ 5 ವರ್ಷ ಸ್ವತಂತ್ರ ಪೂರ್ಣ ಬಹುಮತ ಸರ್ಕಾರ ಕೊಟ್ಟರೆ ಇದನ್ನು ನಾವು ಖಂಡಿತ ಮಾಡೇ ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೊತೆಗೆ ನವೆಂಬರ್ 1ನೇ ತಾರೀಕು ನಾವು ಬೆಂಗಳೂರು ನಗರದಲ್ಲಿ 198 ವಾರ್ಡಲ್ಲಿ ಕೂಡ ನಮ್ಮ ಪಕ್ಷದ ವತಿಯಿಂದ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಆ ಪಾದಯಾತ್ರೆಯಲ್ಲಿ ಜನರ ಒಂದು ಕುಂದುಕೃತಿಗಳನ್ನ ಕೇಳೋದಾಗಲಿ ನಮ್ಮ JDS ಪಕ್ಷದ ನಡೆ ಬೆಂಗಳೂರು ನಗರ ಜನರ ಕಡೆ ಅಂತೇಳಿ ಹೋಗಿ ಇರತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ ಜನರ ಹತ್ರ
ಮಾತಾಡಿ ಮುಂದಿನ ಚುನಾವಣೆಯಲ್ಲಿ ಬಿಬಿಎಂಪಿಯಲ್ಲಿ ನಮ್ಮ ಜೆಡಿಎಸ್ ಪಕ್ಷ ಚುಕಾಣಿ ಆಡಳಿತ ಚುಕಾಣಿಯನ್ನು ಹಿಡಿಯಲಿಕ್ಕೆ ನಾವು ಎಲ್ಲ ರೀತಿಯಲ್ಲಿ ಸಜ್ಜಾಗ್ತಾ ಇದ್ದೀವಿ ಸರ್ ಇನ್ನೊಂದು ಪ್ರಶ್ನೆ ಕೇಳು ಜೆಡಿಎಸ್ ನ ಒಂದು ಸ್ಪಷ್ಟವಾದ ನಿಲುವು ಏನು ಎರಡು ರಾಷ್ಟ್ರೀಯ ಪಕ್ಷಗಳನ್ನು ದೂರ ಇಟ್ಟು ನೋಡಿ ಇಷ್ಟು ದಿನ ನಮಗೆ ನಮ್ಮ ಮೇಲೆ ಎರಡು ರಾಷ್ಟ್ರೀಯ ಪಕ್ಷಗಳು ಕೂಡ ಸವಾರಿ ಮಾಡಿದೆ ಸವಾರಿನು ಮಾಡಿದೆ ದಾಳಿನು ಮಾಡಿದೆ ನಾವು ಎಲ್ಲಾ ರೀತಿಯಲ್ಲಿ ಅನುಭವವನ್ನ ಅನುಭವಿಸಿದೀವಿ ಕಾಂಗ್ರೆಸ್ ಜೊತೆಲಿ ಸಂಸಾರ ಮಾಡಿದೀವಿ ಬಿಜೆಪಿ ಜೊತೆಲಿ ಸಂಸಾರ ಮಾಡಿದೀವಿ ಎರಡು ಪಕ್ಷಗಳ ದುರಾಡಳಿತವನ್ನ ಕೂಡ ನಾವು ನೋಡಿದೀವಿ ಇವತ್ತು ನಾವು ಏನು ಅನ್ಕೋತಾ ಇದೀವಿ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟುವಂತ ಕೆಲಸ ಮಾಡಬೇಕಂದ್ರೆ ನೆರೆ ರಾಜ್ಯಗಳಲ್ಲಿ ಇರತಕ್ಕಂತ ತಮಿಳುನಾಡಲ್ಲಿ ಸ್ಟಾಲಿನ್ ಇರಬಹುದು ಆಂಧ್ರದಲ್ಲಿ ಜಗನ್ ಇರಬಹುದು ತೆಲಂಗಾಣದಲ್ಲಿ ಕೆಸಿಆರ್ ಇರಬಹುದು ಹಾಗೆ ವೆಸ್ಟ್ ಬೆಂಗಾಲ್ ಮಮತಾ ಜಿ ಇರಬಹುದು ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಇರಬಹುದು ಈ ತರ ಪ್ರಾದೇಶಿಕ ಪಕ್ಷಗಳು ಪೂರ್ಣ ಬಹುಮತದಿಂದ ನಮಗೆ ಸಿಂಗಲ್ ಮೆಜಾರಿಟಿ ಕೊಟ್ರೆ ನಮ್ಮ ಕಾರ್ಯಕ್ರಮಗಳನ್ನು ಮಾಡೋದರಲ್ಲಿ ಯಾವುದೇ ಸಂಶಯ ಬೇಡ ನಾವು ಕೂಡ ಇವತ್ತು ಜನರ ಒಂದು ಸಮಸ್ಯೆಗಳು ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಡಿದೀವಿ ಅದನ್ನ ತಕ್ಷಣ ಜಾರಿಗೆ ತರುವಂತ ಕೆಲಸವನ್ನ ಮಾಡ್ತೀವಿ ಆಗ್ಲೇ ಮೋದಿ ಅವರು ಬರೋ ಮುಂಚೆ ಹೇಳಿದ್ರು ಯುವಕರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಬಹುಶಃ 5 ವರ್ಷದಲ್ಲಿ 10 ಕೋಟಿ ಕೊಡ್ತೀವಿ ಅಂತ ಇವತ್ತು ಅವರು ಬಂದು 7 ವರ್ಷ ಆಗಿದೆ ಒಂದು ಜನಕ್ಕೆ ಒಬ್ಬರಿಗಾದರೂ ಕೆಲಸ ಕೊಟ್ಟಿದ್ದಾರಾ ಇವತ್ತು ಮಾತಾಡಿದ್ರೆ ಯುವಕರನ್ನ ಹೋಗಿ ಪಕೋಡ ಮಾರಿ ಅಂತ ಹೇಳ್ತಾರೆ ಪಕೋಡ ಮಾರಕ್ಕೆ ಇವರಿಗೆ ಓಟು ಕೊಡಬೇಕಾ ನಮ್ಮ ರಾಜ್ಯದಲ್ಲಿ 25 ಸಂಸಾರನ ಗೆಲ್ಲಿಸಿ ಕಳಿಸಬೇಕಾ ಇದನ್ನ ಹೇಳಬೇಕಾಗುತ್ತೆ ಇವತ್ತು ಜನ ಈ ಕೊರೋನಾ ಬಂದ ನಂತರ ತತ್ತರಿಸ್ತಾ ಇದ್ದಾರೆ ಆಗ್ಲೇ ನೋಡಿದೀವಿ ಒಂದು ತಾಯಿ ತನ್ನ ಮಕ್ಕಳನ್ನ ಸೇರಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರತಕ್ಕಂತದನ್ನ ಕೂಡ ಗಮನಿಸಿದೀವಿ ಕೆಎಸ್ಆರ್ಟಿಸಿ ಡ್ರೈವರ್ ಅವನು ಕೊರೋನಾದಿಂದ ಸೆತ್ತ ಮೇಲೆ ಅವರ ಹೆಂಡತಿಗೆ ಕೆಲಸ ಕೊಡಬೇಕಾಯಿತು ಅದನ್ನು ಕೊಟ್ಟಿಲ್ಲ ಅವರಿಗೆ ಏನು 30 ಲಕ್ಷ ಸರ್ಕಾರದಿಂದ ಬರಬೇಕಾಯಿತು ಅದನ್ನು ಕೊಟ್ಟಿಲ್ಲ ಅದು ಕೊಡಬೇಕರೆ 5 ಲಕ್ಷ ರೂಪಾಯಿ ಲಂಚ ಕೊಡಿ ಅಂತ ಅಧಿಕಾರಿಗಳು ಯಾರೋ ಕೇಳಿದ್ರಂತೆ ಇದೆಲ್ಲ ನೊಂದು ಆ ಕುಟುಂಬ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರತಕ್ಕಂತ ಒಂದು ದುರ್ಘಟನೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಇದನ್ನೆಲ್ಲವನ್ನೂ ಕೂಡ ಖಂಡಿಸಿ ನಾವು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಜನ ಓಟ್ ಕೊಡಬೇಕು ಅಂದ್ರೆ ಜನಗಳಿಗೆ ಒಂದು ಸ್ಪಷ್ಟವಾದ ಭರವಸೆಯನ್ನ ನೀವು ಕೊಡಬೇಕು 100 to 200% ಆಗ್ಲೇ ಹೇಳಿದಿವಿ ಒಂದು ಬಾರಿ ಪೂರ್ಣ ಬಹುಮತ ಸರ್ಕಾರ ನಮ್ಮ ಪಕ್ಷಕ್ಕೆ ಕೊಡಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ 1994 ರಲ್ಲಿ ಏನು ಪೂರ್ಣ ಬಹುಮತ ಕೊಟ್ಟು ಅವತ್ತು ಸನ್ಮಾನ್ಯ ದೇವೇಗೌಡ ಏನು ರಾಜ್ಯವನ್ನ ಚುಕಾಣೆಯನ್ನ ಹಿಡಿದ್ರು ಮುಖ್ಯಮಂತ್ರಿ ಆಗಿದ್ರು ಅದೇ ಇತಿಹಾಸ ಮತ್ತೊಮ್ಮೆ ಮರುಕಳಿಸಬೇಕು ಆ ಒಂದು ಅಧಿಕಾರವನ್ನ ತಾವು ಕೊಟ್ರೆ ನಿಜವಾಗಲೂ ಕೂಡ ಜನತಾ ಸರ್ಕಾರ ಅಂತ ನಾವು ಕರೀತೀವಿ ಆ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ನಮ್ಮ ಪಂಚರತ್ನ ಕಾರ್ಯಕ್ರಮವನ್ನ ಎಲ್ಲಾ ರೀತಿಯಲ್ಲಿ ನಾವು ಕೊಟ್ಟು ಈ ಒಂದು ಅಚ್ಚುಮೆಚ್ಚಿನ ಒಂದು ಮುಖ್ಯಮಂತ್ರಿಯಾಗಿ ಏನು ಅವರು ಹಳ್ಳಿ ವಾಸವಯ ಇರಬಹುದು ಜನತಾ ದರ್ಶನ ಇರಬಹುದು ಬೇರೆ ಬೇರೆ ರಾತ್ರಿ ನಿಷೇಧ ಇರಬಹುದು ಸಾರಾಯಿ ನಿಷೇಧ ಇರಬಹುದು ಈ ತರ ಅನೇಕ ರೈತರ ಸಾಲ ಮನ್ನಾ ಇರಬಹುದು ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಇನ್ನಷ್ಟು ಏನು ಪಂಚರತ್ನ ಕಾರ್ಯಕ್ರಮ ಕೊಡಬೇಕು ಅಂತ ಹೊರಟಿದೀವಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಜನರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ನಿಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ತೀರಾ ನಮ್ಮ ಕಾರ್ಯಕರ್ತರು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗ್ತಾ ಇದ್ದಾರೆ ಬಹುಶಃ ಅವರಿಗೆ ಕೆಳುವ ಒಂದು ವರ್ಕ್ಶಾಪ್ ಅನ್ನು ಕೂಡ ಈಗ ನಡೆಸ್ತಾ ಇದೀವಿ ಅದರಿಂದ ಕಾರ್ಯಕರ್ತರು ಚುನಾವಣೆಯನ್ನು ಯಾವ ತರ ಎದುರಿಸಬೇಕು ಹಳ್ಳಿ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅವರು ಯಾವ ತರ ಜನರನ್ನ ಮತದಾರರನ್ನ ಮುಟ್ಟಬೇಕು ಅನ್ನೋದ ಬಗ್ಗೆ ಬಹಳಷ್ಟು ಸ್ಪಷ್ಟ ಒಂದು ಸಂದೇಶವನ್ನ ಈಗ ನಮ್ಮ ನಾಯಕರೆಲ್ಲ ಕೊಟ್ಟಿದ್ದಾರೆ ಅದರಿಂದ ಬಹುಶಃ ನಮಗೆ ಪೂರ್ಣ ವಿಶ್ವಾಸ ಇದೆ ನಾವು 2023 ಚುನಾವಣೆಯಲ್ಲಿ ನಾವು 123 ಸೀಟ್ ಗೆದ್ದು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ತೀವಿ ನಮಗೆ 100 to 200% ವಿಶ್ವಾಸ ಇದೆ ಜನರನ್ನ ಇವತ್ತು ಜನ ಒಂದು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಅದರಿಂದ ಇವತ್ತು ನಾವು ಯಾವುದೇ ರಾಷ್ಟ್ರೀಯ ಪಕ್ಷಗಳ ಜೊತೆಯಲ್ಲಿ ಯಾವುದೇ ಮೈತ್ರಿನೂ ಇಲ್ಲ ಯಾವುದೇ ಒಪ್ಪಂದನೂ ಇಲ್ಲ ನಾವು ಏಕಾಂಗಿ ಹೋರಾಟ ಮಾಡಿ ನಮ್ಮ ಒಂದು ಮ್ಯಾಂಡೇಟರಿ ಏನು ಜನ ಕೊಡ್ತಾರೆ ಪೂರ್ಣ ವಿಶ್ವಾಸ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು